ಎಲ್ಲೋ ಒಂದು ಕಡೆ ರಾಜ್ಯದ ರೈತರ ಹಿತವನ್ನ ಕಾಪಾಡೋದ್ರಲ್ಲಿ ವಿಫಲಾಗಿರ್ತಕ್ಕಂಥ ರಾಜ್ಯ ಸರ್ಕಾರ, ಮತ್ತೊಂದು ಕಡೆ ಈ ಮಂತ್ರಿಗಳ ಒಂದು ಬೇಜವಾಬ್ದಾರಿ ಹೇಳಿಕೆ ಇವತ್ತು ಯಾವ ರೀತಿ ರೈತರ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಕೃಷಿ ಸಾಲ ಮನ್ನಕ್ಕಾಗಿ ರೈತರಲ್ಲಿ ಬರಗಾಲ ಬರಲಿ ಅಂತ ಬಯಸ್ತಾರೆ ಅನ್ನೋ ಮಾತನ್ನು ಕೂಡ ಮಾನ್ಯ ಸಚಿವರು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಇವರ ಹೇಳಿಕೆಗಳೇ ಒಂದು ಕಡೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಇವರು ಯಾಕೆ ರೈತರ ವಿಚಾರದಲ್ಲಿ ಸರ್ಕಾರ ಅವರ ಧೋರಣೆ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ರೈತರ ಬಗ್ಗೆ ಅಷ್ಟೊಂದು ಆಸಕ್ತಿ ಇದ್ರೆ ಡೆಲ್ಲಿ ಬಾರ್ಡರ್ ಅಲ್ಲಿ ರೈತರು ನಿಂತಿದಾರಲ್ಲ, ಅದ್ರ ಬಗ್ಗೆ ನಿಮ್ ಕೇಂದ್ರ ಸರ್ಕಾರಕ್ಕೆ ಯಾಕೆ ಹೇಳಬಾರದು? ರೈತರ ಬಗ್ಗೆ ಅಷ್ಟೊಂದು ಆಸಕ್ತಿ ಇದೆಯಲ್ಲ ಕೇಂದ್ರ ಸರ್ಕಾರಕ್ಕೆ, ಅಲ್ಲಿ ಅಷ್ಟೊಂದು ರೈತರು ಡೆಲ್ಲಿ ಬಾರ್ಡರ್ ಅಲ್ಲಿ ನಿಂತಿದ್ದಾರಲ್ಲ, ಡೆಲ್ಲಿ ಬಾರ್ಡರ್ ನಲ್ಲಿ ಮಾಡಿರೋದು ನಿಮ್ ಕೇಂದ್ರ ಸರ್ಕಾರ ಅಲ್ವಾ? ಅದು ಎಲೆಕ್ಷನ್ ಹೋಗಿದ್ದಾರೆ ನಡುವ ಸರ್ಕಾರ ಅಂತ ಹೇಳ್ತಾರೆ. ರೈತರಿಗೆ ಡೆಲ್ಲಿ ಕೊಟ್ಟಿದ್ದಾರೆ ಎಲೆಕ್ಷನ್ ಬಂದಿದೆ ಅಂತ ಸಭಾಧ್ಯಕ್ಷರೇ, ನುಡಿದಂತೆ ನಡೆತಕ್ಕಂತ ಸರ್ಕಾರ ಅಂತ ಹೇಳ್ತಕ್ಕಂತ ಈ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಬಡ್ಡಿ ರಹಿತ ಸಾಲವನ್ನ 3 ಲಕ್ಷದಿಂದ 10 ಲಕ್ಷಕ್ಕೆ ವಿಸ್ತರಣೆ ಮಾಡಿ ಕನಿಷ್ಠ ಶೇಕರ 3 ಬಡ್ಡಿ ದರದಲ್ಲಿ 15 ಲಕ್ಷದವರೆಗೆ ಸಾಲ ಸರ್ಕಾರದಿಂದಲೇ ಬಡ್ಡಿ ವ್ಯತ್ಯಾಸವನ್ನು ಪಾವತಿ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಅವರು ಚುನಾವಣೆ ಸಂದರ್ಭದಲ್ಲಿ ಹೇಳಿಕೊಂಡಿದ್ರು.